ಯಾರೋ ಸರಿಗ ನಿಮ್ಮ ಬಹಳ ಆಪ್ತರೊಬ್ಬರಿಗೆ ಈ ಘಟನೆಯಾದ ದುರ್ಘಟನೆಯಾದ ಸಂದರ್ಭದಲ್ಲಿ ನಾನು ಕರೆ ಮಾಡಿದ್ದೆ. ನಿಮ್ಮ ಬಹಳ ಆಪ್ತರು, ಅವ್ರ ಹೆಸರು ಹೇಳಲ್ಲ ನಾನು. ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಅವತ್ತು ಕರೆ ಮಾಡಿ. ನೀವು ಅವರು ನಿಮ್ಮನ್ನು ಫೋನ್ನಲ್ಲಿ ಮಾತನಾಡಿಸಿದಾಗ ನೀವು ಹೇಳಿದ್ರಂತೆ ಒಂದು ಮಾತು, ಮಲಗಿದ್ಲು ಎದ್ದಾಗ ಶಿ ವಾಸ್ ನಾಟ್ ದೇರ್ ಅಂತ. ಅಂದರೆ ಶಿ ವಾಸ್ ನಾಟ್ ಅಲೈವ್ ಅಂತ. ಎದ್ದೇ ಇಲ್ಲ. ಅದೇ ಮಲಗಿದ ಪಕ್ಕದಲ್ಲಿ ಮಲಗಿದ್ಲು, ಬೆಳಗ್ಗೆ ನೋಡ್ತೀನಿ ಆಕೆ ಎದ್ದೇ ಇಲ್ಲ. ನಾನು ಭಾಳ ಅಗ್ರೆಸಿವ್ ಜರ್ನಲಿಸ್ಟು ರಘು ಸರ್, ನಿಮ್ಗೆ ಹೇಳ್ತೀನಿ, ಎಲ್ಲರನ್ನೂ ಎದುರಾಕೊಂಡು ಆ ಹ್ಞೂ ಅಂದ್ಕೊಂಡೆಲ್ಲ ಮಾತಾಡ್ತಾ ಇರ್ತೀನಿ. ನಾನು ಈ ಥರದ್ದೆಲ್ಲ ನಾನು ಏನು ಕೇಳಬೇಕು ಅಂತ ನನಗೆ ದೇವರಾಣೆ ಗೊತ್ತಾಗಲ್ಲ. ಇದನ್ನು ಕೇಳ್ಬೇಕಾ ಕೇಳಬಾರ್ದ, ನಾನು ಎಷ್ಟು ಗೊಂದಲಗಳಲ್ಲಿ ಇದ್ದೀನಿ ಇವತ್ತು ಅಂತಂದರೆ, ಎಷ್ಟು ದ್ವಂದ್ವದಲ್ಲಿ ಇದ್ದೀನಿ ಅಂತಂದರೆ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನು ಪತ್ರಕರ್ತನಾಗಿ ಮಾತಾಡ್ತಾನೆ ಇಲ್ಲ ನಿಮ್ಮ ಹತ್ರ. ಐಮ್ ಟಾಕಿಂಗ್ ಟು ಯು ಆಸ್ ಎ ಫ್ರೆಂಡ್, ದಟ್ಸ್ ಆಲ್. ಇನ್ನೊಬ್ಬ ಹ್ಯೂಮನ್ ಬೀಂಗ್, ಫೆಲೋ ಹ್ಯೂಮನ್ ಬೀಂಗ್ ಅಷ್ಟೆ. ಇವಾಗ ನಾನು ನಿಮ್ಮನ್ನು ನೆಕ್ಸ್ಟ್ ಪ್ರಶ್ನೆ, ಭಾಳ ಸೆನ್ಸೇ ಇಲ್ಲದ ಪ್ರಶ್ನೆ, ಎದ್ದಾಗ ನಿಮ್ಗೆ ಏನು ಅನಿಸ್ತು ಅಂತ ಕೇಳಿದ್ರೆ ಮುಖ ಕೊಡಿತಾರೆ ನನಗೆ, ಅಪಾಳ ಕೊಡಿತಾರೆ ನನಗೆ, ತುಂಬ ಸುಸ್ತಾಗುತ್ತೆ. ಈ ಥರ ಆದಾಗೆಲ್ಲ ನನಗೆ ಅವಳು ಮಾತು ಕೇಳಿಸ್ತಾ ಇರುತ್ತೆ, ಇನ್ನೆಷ್ಟು ಅಳ್ತೀರಾ? ಅಯ್ಯೋ ಕೇಳ್ತಾರೆ. ಆ ಸಂದರ್ಭದಲ್ಲಿ ನನಗೆ ಪಾಪ ಅವಳಿಗೆ ಇನ್ನೂ ಗೊತ್ತೋ ಇಲ್ವಳಿಗೆ ಈ ಥರ ಆಗಿದೆ ಅಂತ. ಅದಕ್ಕೆ ನಾನು ಅದನ್ನು ಜಸ್ಟ್ ಐ ಜಸ್ಟ್ ಫೀಲ್ ಇಟ್, ಐ ಡೋಂಟ್ ಮಾತಾಡೋಕ್ಕಾಗಲ್ಲ, ನಂಗೆ ಇಷ್ಟ ಇಲ್ಲ. ನಿಮಗೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ಇಲ್ಲ ತಪ್ಪು ಅಲ್ಲಿ ಹೇಳಿದ್ರಲ್ಲ ತಪ್ಪೆ ಅಲ್ಲ. ಸಿ, ಇಟ್ ಈಸ್ ಫ್ರಮ್ ಯುವರ್ ಸೈಡ್. ಹೌದು, ಅದನ್ನು ಮಾಡಿದ್ರ ನಾನೇನು ಹೇಳ್ಬೋದು? ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದು ತಪ್ಪಾಗುತ್ತೆ, ನನಗೆ ಮಾತಾಡೋಕ್ಕಾಗಲ್ಲ. ಸಾರಿ. ನನಗೆ ಯಾಕೆ ಗೊಂದಲ ದ್ವಂದ್ವ ಅಂದರೆ, ಕರ್ತವ್ಯಕ್ಕೆ ಮೀರಿದ ಮನುಷ್ಯತ್ವದ ಪ್ರಜ್ಞೆ ನನ್ನ ಜಾಸ್ತಿ ಕಾಡುತ್ತೆ. ಇದು ಟಿ ವಿ, ನಾಲ್ಕು ಕ್ಯಾಮ್ರಾ ಟಿ ವಿಲಿ ಬರುತ್ತೆ, ನಿಮ್ಮ ಕಣ್ಣೀರನ್ನು ನಾನು ಬಳಸ್ಕೊಳ್ಳೋಕ್ಕೆ ಬಯಸೋದೇ ಇಲ್ಲ, ಹೇಳ್ತೀನಿ ಕೇಳಿ. ಏ, ನನಗೆ ಗೊತ್ತು ಸರ್, ನಾನು ಅದೇ ಹೇಳ್ತೀನಲ್ಲ, ಆ ಒಂದು ವಿಶ್ವಾಸದ ಮೇಲೆ ಹೇಳ್ತೇನೆ. ಅಂದರೆ ಆ ಪ್ರಶ್ನೆನ ಕೇಳೋವರೆಗೂ ನಾನು ಸುಮ್ಮನೆ, ನಂಗೆ ಗೊತ್ತು ಏನು ಪ್ರಶ್ನೆ ಬರುತ್ತೆ ಅಂತ ಗೊತ್ತು ನನಗೆ. ಏನಕ್ಕೆ ಪ್ರಶ್ನೆ ಕೇಳೋವರೆಗೂ ಸುಮ್ಮನೆ ಇರ್ತೀನಿ ಅಂದರೆ, ನನಗೆ ಯೋಚನೆ ಮಾಡ್ಬೇಕಾರೆ ಆಯ್ತು ಏನಾಗಿರ್ಬೋದು ನನಗೆ, ಇವಾಗ ಆಗೋಗಿದೆ, ಆವಾಗ ಹೆಂಗೆ ನಾನು ಸಂಭಾಲಿಸ್ದೆ, ಯಾರಾದರೂ ಹೆಂಗೆ ಸಂಭಾಲಿಸ್ತಾರೆ ಹೆಂಗೆ ಅಂತ. ಹೌದು ಹೌದಾ ಅಲ್ವಾ? ಸಹಜವಾಗಿ ಎಲ್ಲರ ಬದುಕಲ್ಲೂ ನಡೆಯುತ್ತೆ, ಎಲ್ಲರ ಬದುಕಲ್ಲೂ ನಡೆಯುತ್ತೆ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ, ಅದು ವಿಚಾರಾಗುವ ಜೀವನದಲ್ಲೂ ನಡೆದಿದೆ. ಆದರೆ ಬೇಸರ ಏನಪ್ಪ ಅಂದರೆ, ಇವಾಗ ನಡಿಬೇಕಿತ್ತ? ಹಾಂ, ಅದೊಂದೇ ಬೇಸರ ಅಷ್ಟೆ. ಸಾರಿ ಸಾರಿ. ಓಹ್ ಇಲ್ಲ, ಐ ಆಮ್ ಸಾರಿ, ಐ ಅಪಾಲಜೈಸ್, ಕ್ಷಮೆ ಕೇಳ್ತೀನಿ ನಾನು ನಿಮ್ಮನ್ನು.